स्वामी। क्या क्या चाहते हो? ब्राह्मण। क्या क्या? ओ ब्राह्मण हो, क्या चाहिए? मूर दिस चिंदा ऊट माडिल। ओ अच्छा, मेरे साथ आओ। बैठो इधर। देवीं वाचा मजनयन्त देवास्तां विश्वरूपा पशवा वदन्ति साना मन्द्रे समोर्जं दुहानां धेनुर्वा गस्मान् पशुट्टुदयितो यज्ञपवीतं परमं पवित्रं प्रजापतेर्यत्सहजं पुरस्तात् आयुष्यमग्रं प्रतिमुञ्च शुभ्रं यज्ञपवीतं बलमस्तु तेजः यज्ञपवीतं परमं पवित्रं प्रजापतेर्यत्सहजं पुरस्तात् आयुष्यमग्रं प्रतिमुञ्च शुभ्रं यज्ञपवीतं बलमस्तु तेजः प्रसाद तोम शंकर ऐनप इष्ट कड़मे तंदिदिया देवस्थान हेगन कट जास्त आगे अम्मा पाप देवर्तन ऐनमे ಅವನನ್ನು ಪೂಜೆ ಮಾಡೋರು ಡಂಬಾಚಾರಕ್ಕೆ ಮಾಡ್ತಾರೆ ಹೊರತು ಶ್ರದ್ಧೆ ಭಕ್ತಿಯಿಂದಲ್ಲಮ್ಮ ನೀನು ಸ್ವಲ್ಪ ತಿನ್ನು ಬಾಪ ಬೇಡಮ್ಮ ಬರುವಾಗ ದಾರಿಯಲ್ಲಿ ಹೊಟ್ಟೆ ತುಂಬ ನೀರು ಕುಡ್ಕೊಂಡು ಬಂದಿದ್ದೇನೆ ಉಮಾ ಗೌರಿಯಲ್ಲಿ ನೋಡು ಅಲ್ಲಿ ಕೂತಿದ್ದಾರೆ ಯಾಕೆ ಕೂತಿದ್ದೀರಾ ಪ್ರಸಾದ ತಂದಿದ್ದೀನಿ ಹೋಗ್ತೀನಿ ನಮಗೆ ಬೇಡಣ್ಣ ಅಪ್ಪನ ಕೊಡು ಅಪ್ಪ ಇಲ್ಲಿ ಬೆಳಿಗ್ಗೆಯಿಂದ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ ಯಾಕೆ ಆ ಬಂಡಾರಿ ಬಂದು ಗಲಾಟೆ ಮಾಡ್ಕೊಂಡು ಹೋದ್ರು ಒಂದು ವಾರದಲ್ಲಿ ಅವರ ಹಣ ಪೂರ್ತಿ ಕೊಡದೆ ಹೋದ್ರೆ ನಮ್ಮ ಜಮೀನನ್ನ ವಶ ಪಡಿಸ್ಕೋತಾರಂತೆ ಈ ಮನೆ ಮೇಲೂ ಕೇಸ್ ಹಾಕ್ತಾರಂತೆ ಬಂಡಾರಿ ಸಾರ ತಿರಿಸ್ಬಿಟ್ಟೆ ಅಂತ ಅಪ್ಪ ನಂತರ ಹೇಳಿದ್ರಲ್ಲ ಏನೋ ಅದೆಲ್ಲ ನನಗೆ ಗೊತ್ತಿಲ್ಲ ಅಪ್ಪನೇ ಹೋಗಿ ಕೇಳು ಅಪ್ಪಾಜಿ ಬಂಡಾರಿ ಬಂದಿದ್ದಂತೆ ಬಂದಿದ್ನಪ್ಪ ಅವನು ಸಾಲ ಎಲ್ಲ ಕೊಟ್ಟಾಯ್ತು ಅಂತ ನನ್ನ ಹತ್ರ ಹೇಳಿದ್ರಿ ನನ್ನ ಲೆಕ್ಕದ ಪ್ರಕಾರ ನಾನು ಪೂರ್ತಿ ಕೊಟ್ಟಿದ್ದೀನಿಪ್ಪ ಹಣ ಕೊಟ್ಟಾದ ಮೇಲೆ ಅವನ ಹತ್ರ ಕಾಗದ ಪತ್ರಗಳನ್ನು ಇಸ್ಕೋಬೇಕಾಗಿತ್ತು ಮಾತಿನ ಪ್ರಕಾರ ದೊಡ್ಡ ಮನುಷ್ಯರು ಕೊಡದೆ ಎಲ್ಲ ಹೋಗ್ತಾರೋ ಯಾರಪ್ಪ ದೊಡ್ಡ ಮನುಷ್ಯರು ಪೂರ್ತಿ ಹಣ ಕೊಟ್ಟಾದ ಮೇಲೆ ಇನ್ನು ಬಾಕಿ ಇದೆ ಅಂತ ಹೇಳೋರು ದೊಡ್ಡ ಮನುಷ್ಯರ ನೋಡಿ ನಾನೇ ಅವನ ಹತ್ರ ಹೋಗಿ ಕೇಳ್ತೀನಿ ನಮ್ಮ ಕಾಗದ ಪತ್ರ ವಾಪಸ್ ಕೊಡು ಅಂತ ಯಾಕೋ ಬರ್ತಾ ಬರ್ತಾ ದೇವಸ್ಥಾನದ ವರಮಾನ ತುಂಬಾ ಕಮ್ಮಿ ಆಗ್ತಿದೆ ಬಂಡಾರಿಗಳೇ ಶಂಕರ ಯಾಕೋ ಹಾಗೆ ಕಿರಿಸ್ತೀಯಾ ನಮ್ಮ ತಂದೆ ಬರ್ಕೊಟ್ಟ ಕಾಗದ ಪತ್ರಗಳನ್ನ ವಾಪಸ್ ಕೊಡಿ ಹಣ ತಂದಿದೀಯಾ ಎಲ್ಲ ಕೊಟ್ಟಾಗಿದೆ ಎಲ್ಲ ಕೊಟ್ಟಾಗಿದೆ ಇನ್ನು ಬಡ್ಡಿನೇ ಬಂದಿಲ್ಲ ಬಂಡಾರಿಗಳೇ ಸುಳ್ಳು ಹೇಳಬೇಡಿ ನಾನು ಯಾಕೆ ಸುಳ್ಳು ಹೇಳಲಿ ಲೆಕ್ಕ ಇಲ್ಲೇ ಆಫೀಸ್ ನಲ್ಲಿ ಇದೆ ಬೇಕಾದ್ರೆ ನೋಡ್ಕೋ ನಿಮ್ಮ ಅಪ್ಪನೇ ನಿನ್ನ ಹತ್ರ ಸುಳ್ಳು ಹೇಳಿರಬೇಕು ದೇವರ ನಾಮಗಳು ವೇದೋಕ್ತಿಗಳು ಮಂತ್ರಗಳು ಬರ ಅವರ ಬಾಯಲ್ಲಿ ಸುಳ್ಳು ಬರಲ್ಲ ಬಂಡಾರಿಗಳೇ ಈ ದೇವರನ್ನೇ ನಂಬಿಕೊಂಡ್ರೆ ಎಷ್ಟು ಪೂಜಾರಿಗಳ ಸಂಸಾರಗಳನ್ನ ಬೀದಿಪಾಲ್ ಮಾಡಿದಿರಾ ಏಯ್ ಬಿಟ್ಟಿ ಪ್ರಸಾದ ತಿಂದು ಕೊಬ್ಬು ಹೆಚ್ಚಾಯ್ತನೋ ನಿನಗೆ ಕೃಷ್ಣಭಟ್ಟ ನಾನು ನಿನಗೆ ಅವತ್ತೇ ಹೇಳಿದೆ ಇವನಿಂದ ಬರಬೇಕಾಗಿರೋ ಸಾಲಕ್ಕೆ ಇವನ ಜಮೀನು ಕಿತ್ತುಕೊಂಡು ಮನೆ ಜಪ್ತಿ ಮಾಡಿಸಿ ಇವನನ್ನ ಪೂಜಾರಿ ಕೆಲಸದಿಂದ ಕಿತ್ತು ಹಾಕು ಅಂತ ಏನೋ ಇವನ ಕೆಲಸ ಹೋದರೆ ಅಲ್ಲಿ ಪರಮೇಶ್ವರ ಭಟ್ಟರ ಸಂಸಾರದ ಗತಿ ಏನು ಅಂತ ಯೋಚನೆ ಮಾಡಿದೆ ಮಾರಾಯ ಇವನಿಗಿಲ್ವಾ ಇಬ್ಬರು ತಂಗಿರು ತಲೆ ಹಿಡಿದು ಜೀವನ ಮಾಡ್ತಾನೆ ಶಂಕರ ಓ ಶಂಕರ ಶಂಕರ ಹೇಳ ಶಂಕರ ಬಣ್ಣೆ ಬಿಸಿ ಮಾಡ್ಕೊಬೇಡ ಏ ಬಂಡಾರಿ ನಮ್ಮ ಸಂಸಾರ ತಂಟೆಗೆ ಬಂದ್ರೆ ನಿನ್ನ ರಕ್ತ ಹೀರ್ಬಿಡ್ತೀನಿ ಬಂಡಾರಿ ಒಬ್ಬ ತಿರುಗಿ ಬಿದ್ದ ಇವನನ್ನ ಹೀಗೆ ಬಿಟ್ಟರೆ ಮಿಕ್ಕವರು ತಿರುಗಿ ಬೀಳುವುದು ಖಂಡಿತ ಒಟ್ಟಿನಲ್ಲಿ ನಮಗೆ ಉಳಿಗಾಲವಿಲ್ಲ ಮಾರಾಯ ನಮಗಲ್ಲ ಅವನಿಗೆ ನೀನು ಏನೇ ಹೇಳು ಶಂಕರ ಅವರ ಮೇಲೆ ಕೈ ಮಾಡಿದ್ದು ದೊಡ್ಡ ತಪ್ಪು ಈ ಮನೆಹಾಳರು ಏನು ಮಾಡ್ಲಿಕ್ಕೆ ಹೇಸ್ಲಿಕ್ಕಿಲ್ಲ ದೇವರಿಗೆ ಮೋಸ ಮಾಡುವ ಈ ಜನ ನಿನ್ನನ್ನು ಸುಮ್ಮನೆ ಬಿಡ್ಲಿಕ್ಕೆ ಉಂಟ ಅವನೇನು ಮಾಡ್ತಾ ನಾನು ಒಂದು ಕೈ ನೋಡ್ಬಿಡ್ತೀನಿ ಬಿಡ ಅವರನ್ನು ಎದುರು ಹಾಕಿಕೊಂಡು ಬಾಳುವ ಶಕ್ತಿ ನಿನಗುಂಟೋ ಇಲ್ಲ ನನ್ನ ಮಾತು ಕೇಳು ನೀನು ಹೋಗಿ
ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ನನ್ನ ಪ್ರಾಣ ಹೋದ್ರು ಸರಿ, ಆ ಕೆಲಸ ನಾನು ಮಾಡೋದಿಲ್ಲ. ಇನ್ನು ನಿನ್ನಿಷ್ಟ ಮಾರಾಯ. ವಿಶ್ವ, ರಾತ್ರಿ ಮನೇಲಿ ಊಟಕ್ಕೇನೂ ಇಲ್ಲ, ಪ್ರಸಾದ ಬೇರೆ ನಿಲ್ಲಿಸ್ಬಿಟ್ಟಿದ್ದಾರೆ, ಬರೀ ಕೈಲಿ ಮನೆಗೆ ಹೇಗೆ ಹೋಗೋದು ಅಂತ ಯೋಚಿಸ್ತಾ ಇದ್ದೀನಿ. ನಿನ್ನ ಮಾತು ಕೇಳಿದ್ರೆ ನನ್ನ ಮಂಡೆ ಬಿಸಿ ಆಗ್ತದೆ. ನನಗೊಂದು ಸ್ವಲ್ಪ ಕೆಲಸ ಉಂಟು, ನಾನು ಬರ್ತೆ. ಆಯ್ತಾ? ನನ್ನ ಹಣೆ ಬರಕ್ಕೆ ನೀನೇನ್ ಮಾಡ್ತೀಯ? ಹೌದು ಶಂಕರ, ಬಾಳೆಮನೆ ಎಲ್ಲಿಂದ ತಂದೆಯೋ? ಎಲ್ಲಿಂದ ತಂದೆ? ಎಲ್ಲ ಹಸ್ಕೊಂಡ್ ಕೂತಿದ್ರಾ? ತಿನ್ನಿ. ಸಂತ್ರಾತಿರಸ್ತ್ರೈಹಿ. ಏನು ಸ್ವಾಮಿ, ನಿಮ್ಮ ಹೊಟ್ಟೆ ತುಂಬಿಸಿಕೊಳ್ಳಲಿಕ್ಕೆ ನಮ್ಮ ಹೊಟ್ಟೆ ಮೇಲೆ ಹೊಡೆಯುವುದಾ? ನಿಮ್ಮ ಶಂಕರಪ್ಪ ಭಂಡಾರಿ ತೋಟದಿಂದ ಬಾಳೆಗೊನೆ ಕದ್ದು ತಂದಿದ್ದಾರೆ. ಬಾಳೆಗೊನೆ ಹೋಯ್ತು ಅಂದ್ರೆ ನಮ್ಮ ಕೆಲಸ ಹೋಯ್ತದೆ ಸ್ವಾಮಿ. ಏನು? ನಮ್ ಶಂಕರ ಬಾಳೆಗೊನೆ ಕದ್ನೆ? ಹೌದು ಸ್ವಾಮಿ. ಶಂಕರ, ಬಾಳೆಗೊನೆ ತಗೊಂಡು ಬಾ ಇಲ್ಲಿ. ಶಂಕರ, ಈ ಬಾಳೆಗೊನೆ ಕದ್ಕೊಂಡು ಬಂದೇನು? ನೀವೆಲ್ಲ ಹಸ್ಕೊಂಡು ಕೂತಿದ್ದು ನನ್ ಕೆಲ ನೋಡಕ್ಕಾಗ್ಲಿಲ್ಲ. ಕದ್ದಿದ್ದಕ್ಕೆ ಮರ ಕಟ್ಟಕ್ ಹೊಡಿತಾರೆ ಅಷ್ಟೇ ತಾನೆ? ಮುಚ್ಚ ಬಾಯಿ. ಕಳ್ತನ ಮಾಡಿದ್ದು ಅಲ್ಲದೆ ಉದ್ದಟ್ಟನ ಬೇರೆ. ಛೇ, ಕೊಡ ಇಲ್ಲಿ. ಜಯ ನಡಿ, ನನ್ನ ಮಗ ಮಾಡಿದ ತಪ್ಪಿಗೆ ನಾನೇ ಭಂಡಾರಿಯವ್ರ ಮನೆಗೆ ಬಂದು ಅವ್ರ ಕ್ಷಮಾಪಣೆ ಕೇಳ್ತೇನೆ. ನಡಿ, ನಾ ಹೊರದೆ ಕೊಡಿ ಸ್ವಾಮಿ. ಇರ್ಲಿ ನಡಿಯಪ್ಪ, ನಡಿ ಅಯ್ಯ. ಇಂಥ ಮಗನ ಹೆತ್ತಿದ್ದಕ್ಕೆ ಇದೇ ನನ್ನ ಸರಿಯಾದ ಶಿಕ್ಷೆ. ನಡಿ, ಎಲ್ಲ ನನ್ನ ಹಣೆ ಬರ್ತ. ನಡಿ.